हाय फ्रेंड्स, वेलकम टू शशिकिरण बीएन व्लॉगिंग चैनल। सो तुम्बा दिन आदमे चैनल वीडियो माता हो स्ने टाइटल मत तमेल नोड़ गंधद गुड़ी फिल्म के हमको गंधद गुड़ी फिल्म के आगे टिकेट बुक मी सो आव फिल्म के नावि अरे नानी बंद राजराजेश्वरी नगर इवगा इन नानू एम जी रोड सो एम जी रोडल टिकेट बुक ईनाक्सली सो अलीवर्गू हो सो बनी नोड़ यहाँ इत गंधद गुड़ी अंत सो हमें व्लॉग ताकि अंदे अदर वीडियो माता सो हम तोर्स फिल्म तोर्सक फिल्म लिटल बिट हाकबे सो अदादले बंद रिव्यू कूड़ा हेल्ती आनेस्ट रिव्यू यहाँ इत फिल्म अंत सकते अब फिल्म स्ने बंद डाक्यूमेंट्री अदर बेरे फिल्म अंदर वूवर गंटे अस्टे अब बंद डाक्यूमेंट्री सो यहाँ इत फिल्म ऐन सो आक्यूमेंट्री बे रिव्यू कूड़ा हेल्ती सो बनी वीडियो स्टार्ट मोड़ोत्के शो इवे सुमार टाइम बंद कल आगोगत सो बेग हि अली फिल्म नोड़क होना बनी फ्रेंड्स एम जी रोड रीच आगदी नोड़ ट्रवेलर्स यूट्यूब चानलो और यूट्यूब चानल ब्लॉग बर तले कड़ी इले एम जी रोडल बड्डी मग क्या ओडस्ता तकनी हे हाँ अंत थेट्र हर हि फिल्म हेगे अंत नोड़ बनी पुनीत नरचय आगद नदृष्ट पयण प्लान आगे फिल्म ना बेटर फिल्म ना डौनलोड में इकोबिड़ू आमले रेंजे क्लारीटी सब फ्रेंड्स आगे 20 निमिषदिंद ऊट कुड़काड़ता इदीवि आगे टाइम बंद 5 वरे आगैते 5 हत्तक्के 5 गंटेगेल्ल शो मुगीतु फिल्म नोड्कोंडु बंद्वि ಈಗ ಅವಾಗಿಂದ ಊಟ ಕುಡ್ಕಳ್ತಾ ಇದೀವಿ ಎಲ್ಲೂ ಆ ಅಂಗಡಿನೇ ಕಾಣಿಸ್ತಾ ಇಲ್ಲ ಅಂದ್ರೆ ಹೋಟ್ಲುಗಳು ಕಾಣಿಸ್ತಾ ಇಲ್ಲ ಹೋಟ್ಲು ಸಿಕ್ಕಿದ್ರೆ ಪಾರ್ಕಿಂಗ್ ಜಾಗ ಇಲ್ಲ ನೋಡಿ ಇಲ್ಲಿ ಸ್ವಾಮಿ ವಿವೇಕಾನಂದ ರೋಡಲ್ಲಿ ಟ್ರಾಫಿಕ್ ನೋಡಿ ಹಿಂದೆಗಡಿಕ್ಕೂ ಇಷ್ಟು ಉದ್ದನೆ ಐತೆ ಎಷ್ಟು ಉದ್ದ ಮುಂದೆಗಡಿಕ್ ಐತೋ ಹಿಂದೆಗಡಿಕ್ಕೂ ಇಷ್ಟು ಉದ್ದನೆ ಐತೆ ಏನು ಹೇಳಿ ಬೆಂಗಳೂರಿಗೆ ಆಗೋಗ್ಬಿಟ್ರೆ ಅವಾಗಲಿಂದ ಹುಡ್ಕಾಡ್ತಾನೆ ಇದ್ದೀವಿ ಒಂದು ಊಟವೇ ಸಿಕ್ಕಲ್ಲ ಇಲ್ಲಿ ಸ್ವಾಮಿ ವಿವೇಕಾನಂದ ರೋಡು ನಾವಿದ್ದಿದ್ದು ಎಂ ಜಿ ರೋಡಲ್ಲಿ ಅಲ್ಲಿಂದ ಇಲ್ಲಿಗೆ ಬಂದರೂ ಊಟ ಇಲ್ಲ ನಮ್ದು ನಾನು ಹೇಳ್ದೆ ನಿಂಗೆ ನಾನು ಹೇಳ್ದೆ ಫ್ರೆಂಡ್ಸ್ ಇವ್ರಿಗೆ ಇವರು ಇಲ್ಲಿ ಬೆಂಗಳೂರಲ್ಲೆಲ್ಲ ಜಾಸ್ತಿ ಗೊತ್ತು ಅಂತ ಹೇಳ್ಬಿಟ್ಟು ಮೆಜೆಸ್ಟಿಕ್ ಹೋಗೋಣ ಅಂತ ಇವ್ರು ಕೇಳಲಿಲ್ಲ ಅಭಿಮಾನಿ ದೇವ್ರುಗಳು ಇಲ್ಲಿ ಕರ್ಕೊಂಬಂದವ್ರೆ ಬೆಂಗಳೂರು ಗೊತ್ತಂತೆ ಸುಮ್ಮನೆ ಏನು ಕೇಳಿ ಇವೆಲ್ಲ ಬೀಪು ಇವೆಲ್ಲ ಎಡಿಟ್ ಬಿಡು ಹಾಕದೇ ಇಲ್ಲ ಸೊ ಫ್ರೆಂಡ್ಸ್ ಫಿಲಮ್ನ ನೋಡ್ಕೊಂಬಂದಿದ್ದೀವಿ ಅಂದರೆ ಫಿಲಮ್ ಯಾವ ಥರ ಆಯ್ತಪ್ಪ ಅಂದರೆ ಅದು ಫಿಲಮ್ ಅಲ್ಲ ನಾನು ಅವಾಗಲೇ ಹೇಳ್ದಂಗೆ ಡಾಕ್ಯುಮೆಂಟ್ರಿ ಸ್ಟಾರ್ಟಿಂಗಲ್ಲಿ ಹೇಳ್ದಂಗೆ ಪುನೀತ್ ರಾಜ್ಕುಮಾರ್ ಅವ್ರಿಗೇ ಏನೋ ಮಾಡಬೇಕಾಗಿತ್ತು ಕರ್ನಾಟಕನ ಎಕ್ಸ್ಪ್ಲೋರ್ ಮಾಡಬೇಕಾಗಿತ್ತು ಅನ್ನೋ ಒಂದು ಹಂಬಲ ಇತ್ತು ಒಂದು ಆಸೆ ಇತ್ತು ವೈಲ್ಡ್ ಲೈಫ್ ಫೋಟೋಗ್ರಫಿ ಇದನ್ನೆಲ್ಲದನ್ನು ಕೂಡ ಎಕ್ಸ್ಪ್ಲೋರ್ ಮಾಡಬೇಕು ಅನ್ನೋ ಒಂದು ಹಂಬಲ ಒಂದು ಆಸೆ ಇತ್ತು ಅದಕ್ಕೋಸ್ಕರ ಅವರು ಮಾಡ್ಕೊಂಡಿತ್ತು ಅದಾದಮೇಲೆ ಈಗ ಅವ್ರು ಇಲ್ವಲ್ಲ ಸೊ ಅವ್ರು ಎಕ್ಸ್ಪೈರ್ ಆದಮೇಲೆ ಅವ್ರದ್ದೊಂದು ಫಿಲಮ್ ಇರಲಿ ಅಂತ ಹೇಳ್ಬಿಟ್ಟು ರಿಲೀಸ್ ಮಾಡಿರೋದು ಸೊ ಫಿಲಮ್ ಬಗ್ಗೆ ಹೇಳಬೇಕು ಅಂದರೆ ಅದು ಈ ಸ್ಟೋರಿ ಹುಡುಕ್ತಾರಲ್ಲ ಫಿಲಮಲ್ಲಿ ಸೊ ಹೆಂಗಪ್ಪ ಅಂದರೆ ಈ ಫಿಲಮಲ್ಲಿ ಎಲ್ಲ ಫಿಲಮಲ್ಲೂ ಒಂದು ಫ್ಯಾಮಿಲಿ ಎಂಟರ್ಟೈನ್ಮೆಂಟು ಇಲ್ಲ ಆ ಥರ ಒಂದು ಕತೆ ಹುಡುಕ್ತಿರ್ತಾರಲ್ಲ ಅಂಥವ್ರಿಗೆಲ್ಲ ಫಿಲಮ್ ಅದು ಈ ವ್ಲಾಗ್ಸ್ ಎಲ್ಲ ಸಿಕ್ಕಪ್ಪಡೆ ನೋಡ್ತಿರ್ತಾರಲ್ಲ ವ್ಲಾಗ್ಸ್ ನೋಡ್ತಾರೆ ಇಲ್ಲ ವ್ಲಾಗ್ಸ್ ಮಾಡ್ತಾರೆ ಸೊ ಆ ಥರ ಕ್ರಿಯೇಟರ್ಗಳೇನಿರ್ತಾರೆ ಅವ್ರಿಗೆ ಅದು ಕಂಪ್ಲೀಟ್ ಸ್ಯಾಟಿಸ್ಫೈ ಆಗ್ತದೆ ಸ್ನೇಹಿತರೆ ನಾವು ಕೊಟ್ಟಿರೋದು ಈ ಇಲ್ಲಿ ಎಮ್ ಜಿ ರೋಡಲ್ಲೇ ಎಮ್ ಜಿ ರೋಡಲ್ಲಿ ಯಾವುದೋ ಮಾಲು ಯಾವುದು ಹಾಂ ಯಾವುದೋ ಲೀಡೋ ಮಾಲು ಸೊ ಅದರಲ್ಲಿ 112 ರೂಪಾಯಿ ಪರ್ ಟಿಕೆಟು ಜಿ ಎಸ್ ಟಿ ಎಲ್ಲ ಸೇರ್ಬಿಟ್ಟು 300 ರೂಪಾಯಿ ಆಯ್ತು ಅಷ್ಟೇ ಸೊ ಕೊಟ್ಟಿರೋ ದುಡ್ಡಿಗೆ ಯಾವುದೇ ಥರ ಮೋಸ ಇಲ್ಲ ಸ್ನೇಹಿತರೆ ಏನಂದರೆ ಫುಲ್ಲು ಸಹ ಅಂದರೆ ಆ ಥರ ಅಳಿಬಾರ್ದು ಫಿಲಮ್ಗಳನ್ನ ಅದನ್ನು ಕೂಡ ಹೇಳಬೇಕಲ್ಲ ಎಲ್ಲರೂ ಕೂಡ ಒಂದೇ ಥರ ಯೋಚನೆ ಮಾಡಲ್ವಲ್ಲ ಸೊ ಅವರಿಗೆ ಸಕ್ಕತ್ತಾಗಿದೆ ಮೂವಿ ಹೋಗಿ ನೋಡ್ಬೋದು ಅಂದರೆ ಒಂದು ಸಲ
ಆರಾಮಾಗಿ ನೋಡ್ಬೋದು ಸ್ನೇಹಿತರೆ, ಯಾರು ಬೇಕಾದ್ರೂ ಒಂದ್ಸಲ ನೋಡ್ಬೋದು. ನಮ್ಮಂತ ಕ್ರಿಯೇಟರ್ಸ್ ಆಗಿರ್ಬೋದು, ವ್ಲಾಗರ್ಸ್ ಆಗಿರ್ಬೋದು, ಇವರೆಲ್ಲ ಒಂದು 50 ಸಲ ಬೇಕಾದ್ರೂ ನೋಡ್ಬೋದು. ಯಾಕಪ್ಪ ಅಂದ್ರೆ ಆ ಫಿಲಮಲ್ಲಿರೋ ಸಿನಿಮ್ಯಾಟೋಗ್ರಫಿ, ಹಾಗೆಯೇ ಆ ಫಿಲಮಲ್ಲಿ ಆ ಥರ ಒಂದು ಸಿನಿಮ್ಯಾಟೋಗ್ರಫಿ ಆಗಿರ್ಬೋದು, ಇಲ್ಲಾಂದ್ರೆ ಆ ಫಿಲಮಲ್ಲಿ ಒಂದು ಡ್ರೋನ್ ಶಾಟ್ಸ್ ಆಗಿರ್ಬೋದು ತಗೊಂಡಿರೋದು, ಅದೆಲ್ಲ ಸಿಕ್ಕಾಪಡೆ ಸಕ್ಕತ್ತಾಗಿದೆ. ನೆಕ್ಸ್ಟ್ ಲೆವೆಲ್ಲು ಡ್ರೋನ್ ಶಾಟ್ಸು. ಹಾಗೆಯೇ ನಿಮ್ಗೇನಾದರೂ ವ್ಲಾಗಿಂಗ್ ಮಾಡ್ತೀವಿ ನಾವೇನಾದರೂ, ಇಲ್ಲ ಕ್ರಿಯೇಷನ್ ಅಂದರೆ ನಾವು ಫಿಲಮ್ನ ನೋಡಲೇಬೇಕು. ಏನಕ್ಕಪ್ಪ ಅಂದರೆ ಅದರಲ್ಲಿ ಪುನೀತ್ ರಾಜ್ಕುಮಾರ್ ಸರ್ ಒಬ್ಬ ಹೀರೋ ಆಗಿ ನಟಿಸಿಲ್ಲ, ಅಂದರೆ ಒಬ್ಬ ಕಾಮನ್ ಮ್ಯಾನ್ ಆಗಿರ್ಬೋದು ಅಥವಾ ಒಬ್ಬ ವ್ಲಾಗರ್ ಆಗಿನೇ ಅವರು ಕೂಡ ನಟಿಸಿರೋವಂಥದ್ದು, ನಟಿಸಿದ್ದಾರೆ ಅನ್ನೋದಕ್ಕಿಂತ ವಿಡಿಯೋನ ಒಂಥರ ಅದು ಫಿಲಮ್ ಥರ ಇಲ್ಲ ಸ್ನೇಹಿತರೆ. ಈ ನಾರ್ಮಲಾಗಿ ನಾವು ಈ ವಿಡಿಯೋ ಮಾಡ್ತಾ ಇದ್ದೀವಲ್ಲ ವ್ಲಾಗಿಂಗು, ಸೊ ಅದೇ ಥರ ಇದೆ. ಸೊ ಆರಾಮಾಗಿ ಒಂದ್ಸಲ ನೀವು ಥಿಯೇಟ್ರಿಗೆ ಹೋಗ್ಬಿಟ್ಟು ನೋಡಿ. ಹಾಂ, ಅವ್ರದ್ದು ಏನು ಈ ಕಾಡಲ್ಲೆಲ್ಲ ಓಡಾಡಬೇಕಾದ್ರೆ ಅಥವಾ ನಾರ್ಮಲಿ ಈ ಕರ್ನಾಟಕನ ಎಕ್ಸ್ಪ್ಲೋರ್ ಮಾಡಬೇಕಾದ್ರೆ ಯಾವ ಥರ ಒಂದು ಎಕ್ಸ್ಪೀರಿಯೆನ್ಸ್ ಆಗುತ್ತೋ, ಸೊ ಅದನ್ನು ಶೇರ್ ಮಾಡಿದ್ದಾರೆ ಅಂತ ನಿಮ್ಗೆ ಸಿಕ್ಕಾಪಡೆ ಸಕ್ಕತ್ತಾಗಿದೆ. ಒಂದು ರೌಂಡ್ ಅಂದರೆ ಸಿನಿಮಾಟೋಗ್ರಫಿ ಎಲ್ಲ ನೆಕ್ಸ್ಟ್ ಲೆವೆಲಲ್ಲಿದೆ. ಸೊ ನೀವೊಂದ್ಸಲ ಹೋಗ್ಬಿಟ್ಟು ನೋಡಿದ್ರೆ ಗೊತ್ತಾಗುತ್ತೆ. ಯಾರು ನೋಡಿಲ್ವೋ ಅವರು, ನಾವು ಸಿಕ್ಕಾಪಟ್ಟೆ ಲೇಟಾಗಿ ನೋಡಿದ್ದೀವಿ ನಮ್ಗೆ ಗೊತ್ತು. ನೀವೇನಾದರೂ ನೋಡಿದ್ದೀರಾ ಅಂತ ಕೆಳಗಡೆ ಕಮೆಂಟ್ ಬಾಕ್ಸಿ ನಿಮ್ಗೆ ಏನನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನಿಮ್ಗೆ ಏನನ್ನಿಸ್ತು ಫಿಲಮ್ ಅಂತ. ನಮಗಂತೂ ಸಿಕ್ಕಾಪಟ್ಟೆ ಸ್ಯಾಟಿಸ್ಫೈ ಆಯಿತು, ಚೆನ್ನಾಗಿದೆ ಅನ್ನಿಸ್ತು ಫಿಲಮು. ಸೊ ಅಲ್ಲೇ ಕುತ್ಕೊಂಡು ಇನ್ನೂ ಒಂದಷ್ಟು ನಮ್ಮದು ಟ್ರಿಪ್ಸ್ ಎಲ್ಲ ಪ್ಲ್ಯಾನ್ ಆಯಿತು. ಸೊ ಇನ್ನೂ ನ್ಯೂ ಇಯರಿಗೆ ಬೇರೆ ಅಪ್ಕಮಿಂಗ್ ಒಂದು ಚೆನ್ನಾಗಿರೋ ಟ್ರಿಪ್ ಅಂತ ಇದೆ, ಎಲ್ಲ ವಿತ್ ಗ್ಯಾಂಗೇನೆ ನಮ್ಮದು, ಗೊತ್ತಿದೆಯಲ್ಲ ನಮ್ಮ ಟ್ರಾವೆಲ್ ಗ್ಯಾಂಗ್. ನ್ಯೂ ಇಯರಿಗೆ ಬತ್ತೈತೆ, ಎರಡು ಚಾನಲ್ಲೂ ಬತ್ತೈತೆ, ಪಕ್ಕ ವೆಯ್ಟ್ ಮಾಡ್ತಾ ಇರಿ. ಸೊ ಅಲ್ಲಿವರೆಗೂ ಯಾವುದು ವೀಡಿಯೋ ಇಲ್ಲ ಸ್ನೇಹಿತರೆ, ಮನೆ ಸೇರ್ಕೊಂಬಿಟ್ಟು ಅಂದರೆ ಈ ಏನಾಗಿದೆ ಅಂದ್ರೆ ಕೆಲಸದ ಒತ್ತಡ ಜಾಸ್ತಿ ಆಗಿ ಹೋಗಿ ಇಲ್ಲಿ ಇವ್ರು ಮಾಡಕ್ ಹೋದ್ಕೊಂಡ್ರೆ ಇಲ್ಲಿ ಕ್ಯಾಬ್ ಹೊಡ್ಸದ್ ಏನ್ ತೋರ್ಸಕತ್ತೈತೆ ಇಲ್ಲಿ, ಹಂಗಾಗಿ ಎಲ್ಲೂ ಹೋಗ್ತಾ ಇಲ್ಲ, ಎಲ್ಲೂ ಟ್ರಿಪ್ಸ್ ಕೂಡ ಹೋಗ್ತಿಲ್ಲ, ಹಂಗಾಗಿ ವಿಡಿಯೋಸ್ಗಳು ಸ್ವಲ್ಪ ಕಮ್ಮಿ ಆಗಿದೆ ಅಂತಾನೆ ಹೇಳ್ಬೋದು. ಸೊ ಇನ್ಮೇಲೆ ಬರುತ್ತೆ ಬಿಡಿ ವಿಡಿಯೋಸ್, ಇನ್ಮೇಲೆ ಬರುತ್ತೆ. ಇದಿಷ್ಟು ಇವತ್ತಿನ ಒಂದು ವಿಡಿಯೋದಲ್ಲಿ, ಬನ್ನಿ ಅಲ್ಲಿ ಹೋಗ್ಬಿಟ್ಟು ಎಲ್ಲಿ ಎಗ್ರೈಸಿ ಎಲ್ಲಿ ಏನು ಸಿಗ್ತಾಯಿದ್ದೋ ತಿನ್ಬೇಕು ಇವಾಗ. ಸೊ ಎಲ್ಲೂ ಏನು ಸಿಗ್ತಾ ಇಲ್ಲ ಅದೇನೆ ಇರೋದು. ಸೊ ಅಲ್ಲೇನು ಹೋಯ್ತಂತೆ, ಬನ್ನಿ ಹೋಗ್ತೀನಿ ನಾನು. ಸೊ ಫೈನಲಾಗಿ ಮನೆ ರೀಚ್ ಆಗಿದ್ದೀನಿ ಸ್ನೇಹಿತರೆ. ಸೊ ನಾನು ಫಿಲಮ್ ಯಾವ ಥರ ಇತ್ತು ಅಂತ ಹೇಳಿರೋದು ನನ್ನ ಒಂದು ಆನೆಸ್ಟ್ ಒಪಿನಿಯನ್ನು. ಎಷ್ಟೋ ಜನ ಇದ್ದಾರೆ ಫಿಲಮಲ್ಲಿ ಸ್ಟೋರಿನ ಮಾತ್ರ ಹುಡ್ಕೋಕೋಗೋದು. ಸೊ ಎಲ್ರಿಗೂ ಕೂಡ ಸಿನಿಮ್ಯಾಟೋಗ್ರಫಿ ಆಗಿರ್ಬೋದು ಅಥವಾ ಅದರಲ್ಲಿ ಮಾಡಿರುವಂಥ ವರ್ಕ್ ಆಗಿರ್ಬೋದು ಅದರಿಂದ ಇರುವಂಥ ಕಷ್ಟ ಆಗಿರ್ಬೋದು ಯಾರಿಗೂ ಸಹ ಗೊತ್ತಿರಲ್ಲ. ಸೊ ಹಂಗಾಗಿ ಹೇಳಿದೆ ಅಷ್ಟೇ. ಸೊ ಇದಿಷ್ಟು ಇವತ್ತಿನ ಒಂದು ವಿಡಿಯೋದಲ್ಲಿ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ, ನೋಡಿ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ. ಸೊ ಆ ಫಿಲಮ್ಮು ಯಾವ ಥರ ಇದೆ ಅಂತ ಒಂದು ಆನೆಸ್ಟ್ ರಿವ್ಯೂ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಸೊ ಈ ಒಂದು ವ್ಲಾಗ್ ಇಷ್ಟ ಆಗಿದರೆ ಕೆಳಗಡೆ ಕಾಣ್ತಾ ಇರೋ ಲೈಕ್ ಬಟನ್ನ ಲೈಕ್ ಮಾಡಿ, ಲೈಕ್ ಬಟನ್ನ ಪ್ರೆಸ್ ಮಾಡಿ, ಲೈಕ್ ಮಾಡಿ ವಿಡಿಯೋಗೆ. ಹಾಗೆ ಸಬ್ಸ್ಕ್ರೈಬ್ ಮಾಡಿ ಚಾನಲ್ಗೆ. ಸೊ ಹೊಸ ಹೊಸ ಅಪ್ಡೇಟ್ಸ್ ಇದೆ, ಹೊಸ ಹೊಸ ಪ್ಲ್ಯಾನ್ಸ್ ಇದೆ. ಸೊ ಪ್ಲ್ಯಾನ್ಸ್ ಎಕ್ಸ್ಪ್ಲೋರ್ ಆಗಬೇಕು ಅಂದರೆ ನಾವು ಸ್ವಲ್ಪ ಕೆಲಸದಿಂದ ಫ್ರೀ ಆಗಬೇಕು, ನಾವು ಸ್ವಲ್ಪ ಕೆಲಸದಿಂದ ಫ್ರೀ ಆಗಬೇಕು ಅಂದರೆ ನವೆಂಬರ್ ತಿಂಗಳು ಕಳಿಬೇಕು ಸ್ನೇಹಿತರೆ. ಸೊ ನವೆಂಬರ್ ತಿಂಗಳು ಕಳೆದಾದ್ಮೇಲೆ ನಾವು ಸ್ವಲ್ಪ ಕೆಲಸದಿಂದ ಎಲ್ಲ ಫ್ರೀ ಆಗ್ತೀವಿ. ಸೊ ಅದಾದಮೇಲೆ ನಮ್ಮದು ಓಡಾಟಗಳೇನಿದೆ ಅವಾಗ ವ್ಲಾಗ್ಸ್ ಬರ್ತಿದ್ದಲ್ಲ ಅದೇ ಥರ ವ್ಲಾಗ್ಸ್ ಕೂಡ ಬರುತ್ತೆ. ಸೊ ಇದಕ್ಕೆ ಕೊಡ್ತಾ ಇರುವಂಥ ಲವ್ ತುಂಬಾ ಜಾಸ್ತಿ ಅಂತಲೇ ಹೇಳ್ಬೋದು. ಯಾಕಪ್ಪ ಅಂದರೆ ಹಾಕಿರೋದು 900 ವೀಡಿಯೋಗೆ ಯಾರು 800-900 ಸಬ್ಸ್ಕ್ರೈಬರ್ ಆಗಲ್ಲ. ಸೊ ಹಾಕಿದ್ದೀರಾ ಸುಮ್ಮನೆ ಒಳ್ಳೆ ವಿಷಯ ಅಂತ ಹೇಳ್ಬೋದು. ಸೊ ಇದಿಷ್ಟು ಇವತ್ತಿನ ಒಂದು ವಿಡಿಯೋದಲ್ಲಿ, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ವ್ಲಾಗ್ ಏನಾದರೂ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿ. ಸೊ ಆಮೇಲೆ ಎಗ್ ರೈಸ್ ಸಿಕ್ತು, ಎಗ್ ರೈಸು ಕಬಾಬು ತಿನ್ಕೊಂಡು ಇವಾಗ ರಾಜರಾಜೇಶ್ವರಿ ನಗರ ರೀಚ್ ಆಗಿದ್ದೀನಿ, ಆಗಲೇ 7:30 ಆಯಿತು. ಸೊ ಬರೋದು ಇಷ್ಟೊತ್ತಾಯಿತು, ಇವಾಗ ಅಡುಗೆ ಮಾಡಬೇಕು. ಸೊ ಇದಿಷ್ಟು ಇವತ್ತಿನ ಒಂದು ವಿಡಿಯೋದಲ್ಲಿ, ವಿಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ, ಶೇರ್ ಮಾಡಿ, ಹಿಡಿದುಕೊಳ್ಳೋಕೆ ಧನ್ಯವಾದಗಳು. ಶುಭ ದಿನ, ಬೈ ಫ್ರೆಂಡ್ಸ್.